ನಮಸ್ತೆ ಕನಸಿನಲ್ಲಿ ದೇವ್ರು ಬಂದರೆ ಅಥವಾ ದೈವ ದರ್ಶನವಾದರೆ ಏನಾಗುತ್ತೆ ಅದರ ಸೂಚನೆ ಏನು ಅಂತ ತುಂಬ ಜನ ಕೇಳ್ತೀರಾ ಅದ್ರ ಬಗ್ಗೆ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮೊದಲು ನಾವು ತಿಳ್ಕೊಬೇಕಾಗಿರೋದು ಕನಸು ಬೇರೆ ದರ್ಶನ ಅನ್ನೋದು ಬೇರೆ ಅಂದರೆ ಇಡೀ ದಿನ ನಾವೇನು ಕೆಲಸ ಮಾಡ್ತೀವಿ ಅಥವಾ ಏನು ಯೋಚನೆ ಮಾಡ್ತೀವಿ ನಮ್ಮ ತಲೆಯಲ್ಲಿ ಏನು ಯೋಚನೆ ಓಡ್ತಿದೆ ಅನ್ನೋದು ರಾತ್ರಿ ಮಲಗಿದ್ದಾಗ ಕನಸಿನ ರೂಪದಲ್ಲಿ ಹೊರಬರುತ್ತೆ ಇದು ಕನಸು ಇನ್ನು ದರ್ಶನ ಅಂದರೆ ದೈವ ದರ್ಶನ ಅನ್ನೋದು ಭಕ್ತಿ ಜಾಸ್ತಿ ಆದಾಗ ಅಥವಾ ಒಂದು ಕಾರ್ಯವನ್ನು ಇಟ್ಕೊಂಡು ಒಂದು ಪೂಜೆಯನ್ನು ನಿರಂತರವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೀರಾ ಅಂದರೆ ಆ ಕಾರ್ಯ ಈಡೇರುತ್ತೆ ಅನ್ನೋದಕ್ಕೋಸ್ಕರನು ದೈವ ದರ್ಶನ ಆಗುತ್ತೆ ಒಂದು ದೇವರನ್ನು ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀರಾ ಅಂದರೆ ಅದರ ಫಲವಾಗಿ ಸಹ ನಿಮಗೆ ಆ ದೈವ ದರ್ಶನ ಅನ್ನೋದು ಆಗುತ್ತೆ ಇದು ತುಂಬ ಒಳ್ಳೆಯ ಶುಭ ಜೊತೆಗೆ ದೈವ ದರ್ಶನವಾಗೋದಕ್ಕೆ ಇನ್ನೊಂದು ಕಾರಣವೂ ಇದೆ ಆ ಕಾರಣ ಏನಂದ್ರೆ ಯಾವುದಾದರೂ ದೇವರಿಗೆ ನೀವು ಅಕ್ಕೆ ಕಟ್ಟಿ ಮರ್ತಿದ್ರೆ ಅದನ್ನು ನೆನಪಿಸುವ ರೀತಿಯಲ್ಲೂ ದೈವ ದರ್ಶನ ಅನ್ನೋದು ಆಗುತ್ತೆ ಈಗ ನಿಮ್ಮ ಪ್ರಶ್ನೆಗೆ ವಿವರವಾದ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಈ ಉಪಯುಕ್ತವಾದ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು